ಸಾರಿ ಯೋಚನೆ ಮಾಡಿ ನಿಮಗೆ ನಲವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟು ಫಿಫ್ಟಿ ಡೇಸ್ ಒಂದೇ ಒಂದು ವೈಟ್ ರೂಮ್ ನಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ಇದೇ ಕಾನ್ಸೆಪ್ಟ್ ಮೇಲೆ ಕ್ರಿಯೇಟ್ ಆಗಿರುವಂತಹ ದ ಇಮ್ಯಾಕ್ಯುಲೇಟ್ ರೂಮ್ ಹೆಸರಿನ ಅಮೆರಿಕನ್ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿಯ ಎಕ್ಸ್ಪ್ಲನೇಷನ್ ಅನ್ನು ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ನಾವು ಕೇಟ್ ಮತ್ತು ಮೈಕ್ ಎನ್ನುವಂತಹ ಕಪಲ್ ಅನ್ನು ನೋಡ್ತೇವೆ ಅವರಿಬ್ಬರೂ ಒಂದು ದೊಡ್ಡದಾದಂತಹ ವೈಟ್ ರೂಮ್ನಲ್ಲಿ ಓಡಾಡ್ತಾ ಇರೋದನ್ನ ನೋಡ್ತೇವೆ ಆ ರೂಮ್ ನಲ್ಲಿ ಇರುವಂತಹ ಎಲ್ಲಾ ವಸ್ತುಗಳು ಕೂಡ ವೈಟ್ ಕಲರ್ ಅಲ್ಲಿ ಇರ್ತವೆ ಇನ್ನು ಕೇಟ್ ಮತ್ತು ಮೈಕ್ ನ ಮೇಲೆ ಹೂವಾನ್ ಅನ್ನುವಂತ ಡಾಕ್ಟರ್ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇರ್ತಾರೆ ಅದರ ಪ್ರಕಾರ ಇವರಿಬ್ಬರು ಕೂಡ ಆ ವೈಟ್ ರೂಮ್ ನಿಂದ ಹೊರಕ್ಕೆ ಹೋಗದೆ ಐವತ್ತು ದಿನಗಳಷ್ಟು ಕಾಲ ಅದೇ ರೂಮ್ ನಲ್ಲಿ ವಾಸ ಮಾಡಬೇಕಾಗುತ್ತೆ ಒಂದು ವೇಳೆ ಅವರು ಐವತ್ತು ದಿನಗಳಷ್ಟು ಕಾಲ ಅದೇ ರೂಮ್ ನಲ್ಲಿ ಉಳ್ಕೊಂಡ್ರೆ ಫೈವ್ ಮಿಲಿಯನ್ ಡಾಲರ್ಸ್ ಅಂದ್ರೆ ನಲವತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನ ಬಹುಮಾನದ ರೂಪದಲ್ಲಿ ಅವರು ಪಡೆದುಕೊಳ್ತಾರೆ ಒಂದು ವೇಳೆ ಇವರಲ್ಲಿ ಒಬ್ರು ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಹೊರಕ್ಕೆ ಹೋದ್ರು ಕೂಡ ಅವರಿಗೆ ಫೈವ್ ಮಿಲಿಯನ್ ಡಾಲರ್ಸ್ ಪ್ರೈಸ್ ಸಿಗಲ್ಲ ಕೇವಲ ಒನ್ ಮಿಲಿಯನ್ ಡಾಲರ್ಸ್ ಮಾತ್ರ ಉಳಿದವರಿಗೆ ಸಿಗತ್ತೆ ಈ ಎಕ್ಸ್ಪೆರಿಮೆಂಟ್ ನ ರೂಲ್ಸ್ ಪ್ರಕಾರ ಆ ರೂಮ್ ನಲ್ಲಿ ಕೇವಲ ಇವರಿಬ್ಬರೇ ಇರ್ತಾರೆ ಮತ್ತು ಇವರತ್ರ ಎಂಟರ್ಟೈನ್ಮೆಂಟ್ ಗೆ ಬೇಕಾದಂತಹ ಯಾವುದೇ ಡಿವೈಸಸ್ ಇರಲ್ಲ ಮತ್ತು ವೈಟ್ ರೂಮ್ ಬಾಸ್ ಕೂಡ ಯಾವುದೇ ಎಂಟರ್ಟೈನ್ಮೆಂಟ್ ಅನ್ನ ಅರೇಂಜ್ ಮಾಡೋದಿಲ್ಲ ಇನ್ನು ವೈಟ್ ರೂಮ್ ನೊಳಕ್ಕೆ ಬಂದಂತಹ ಇವರಿಬ್ಬರು ಕೂಡ ಫುಲ್ ಖುಷಿಯಾಗಿರ್ತಾರೆ ಯಾಕಂದ್ರೆ ಕೋಟಿ ಕೋಟಿಗಳಷ್ಟು ದುಡ್ಡನ್ನ ಜೇಬಳಿಗೆ ಹಾಕೊಳ್ಳೋದಕ್ಕೆ ಸಿಕ್ಕಿರುವಂತಹ ಒಂದು ಈಸಿಯಾದಂತಹ ಸುವರ್ಣ ಅವಕಾಶ ಅಂತ ಅವರು ಭಾವಿಸ್ತಾ ಇರ್ತಾರೆ ನಂತರ ಅವರಿಬ್ಬರು ಮಾತಾಡಿಕೊಳ್ಳ ತೊಡಗ್ತಾರೆ ಕೇಟ್ ಹೇಳ್ತಾಳೆ ನಾನು ಇದರಿಂದ ಬರುವಂಥ ದುಡ್ಡಿನಿಂದ ನನ್ನೆಲ್ಲ ಡ್ರೀಮ್ಸನ್ನು ಕೂಡ ಈಡೇರಿಸ್ಕೊಳ್ತೀನಿ ಅಂತ ಅದಕ್ಕೆ ಮೈ ಕೇಳ್ತಾನೆ ನನಗೆ ದುಡ್ಡು ಬಂದರೆ ಕಂಪ್ಲೀಟಾಗಿ ಪಾರ್ಟಿಗಳನ್ನು ಮಾಡ್ತಾ ಮಾಡ್ತಾನೆ ಅಷ್ಟು ದುಡ್ಡನ್ನು ಉಡಾಯಿಸ್ತೀನಿ ಅಂತ ಹೇಳತೊಡಕ್ತಾನೆ ಸ್ವಲ್ಪ ಸಮಯದ ನಂತರ ಆ ರೂಮ್ ನಲ್ಲಿ ಎಐ ಡಿವೈಸ್ ನ ಧ್ವನಿಯೊಂದು ಕೆಲಸ ತೊಡಗುತ್ತೆ ಅದು ಅಲ್ಲಿನ ರೂಲ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ ಈಗ ಅವರಿಬ್ಬರು ಒಂದು ಇಮ್ಯಾಕ್ಯುಲೇಟ್ ರೂಮ್ ನಲ್ಲಿ ಇನ್ನು ಅವರಿಬ್ಬರಿಗೆ ಒಂದು ಬೆಡ್ ಮತ್ತು ಸಿಂಪಲ್ ಆಗಿರುವಂತಹ ವಾಶ್ರೂಮ್ ನ ವ್ಯವಸ್ಥೆ ಮಾತ್ರ ಇರುತ್ತೆ ಇನ್ನು ಆ ರೂಮ್ ನಲ್ಲಿ ಒಂದು ಮಾನಿಟರ್ ಅನ್ನ ಫಿಕ್ಸ್ ಮಾಡಲಾಗಿರುತ್ತೆ ಮತ್ತು ಅದರಲ್ಲಿ ಆ ರೂಮ್ ನಲ್ಲಿ ಅವರು ಇರುವಷ್ಟು ಕಾಲವು ಕೂಡ ಫಾಲೋ ಮಾಡಬೇಕಾಗಿರುವಂತಹ ನಿಯಮಗಳಿರ್ತವೆ ಅದರ ಒಂದು ರೂಲ್ ಪ್ರಕಾರ ವಾಶ್ರೂಮ್ ಅನ್ನ ಒನ್ ಟೈಮ್ ಗೆ ಯಾರಾದರೂ ಒಬ್ಬರೇ ಯೂಸ್ ಮಾಡಬೇಕು ಇನ್ನು ಅಲ್ಲಿದ್ದಂತಹ ಗೋಡೆಯ ಮೇಲೆ ಒಂದು ರೆಡ್ ಬಟನ್ ಇರುತ್ತೆ ಈ ರೂಮ್ ಇಷ್ಟವಾಗದೆ ಸೋಲೊಪ್ಪಿಕೊಂಡವರು ಆ ರೆಡ್ ಬಟನ್ ಅನ್ನು ಒತ್ತಿ ಅಲ್ಲಿಂದ ಹೊರಗೆ ಹೋಗಬಹುದು ಇನ್ನು ಅಲ್ಲಿರುವಂತಹ ಮಾನಿಟರ್ ಅನ್ನು ಟಚ್ ಮಾಡಿ ಅವರಿಗೆ ಬೇಕಾದಂತಹ ಫುಡ್ ಮತ್ತು ವಾಟರ್ ಅನ್ನು ಪಡೆದುಕೊಳ್ಬಹುದು ಇನ್ನು ಎಕ್ಸಿಟ್ ಡೋರ್ ನ ಮೇಲ್ಗಡೆ ಒಂದು ವಾಲ್ ಕ್ಲಾಕ್ ಫಿಕ್ಸ್ ಮಾಡಲಾಗಿರುತ್ತೆ ಅದರಲ್ಲಿ ಐವತ್ತು ದಿನಗಳ ಟೈಮರ್ ರನ್ ಆಗ್ತಾ ಇರುತ್ತೆ ಇನ್ನು ಅವರ ಫುಡ್ ಮತ್ತು ನ್ಯೂಟ್ರಿಷನ್ಗೋಸ್ಕರ ಡೈಲಿ ಅವರಿಗೆ ಆಟೋಮೆಟಿಕ್ ಆಗಿ ಒಂದು ಬಾಕ್ಸ್ ಒಳಗೆ ಬರುತ್ತೆ ಇನ್ನು ಆ ರೂಮ್ನ ಲೈಟ್ಗಳು ರಾತ್ರಿ ಆಗುತ್ತಲೇ ಆಟೋಮೆಟಿಕ್ ಆಗಿ ಆಫ್ ಆಗ್ತವೆ ಮತ್ತು ಬೆಳಗಾಗುತ್ತಲೇ ಆಟೋಮೆಟಿಕ್ ಆಗಿ ಆನ್ ಆಗ್ತವೆ ಇನ್ನು ಈ ರೂಮ್ ನಲ್ಲಿ ಟೈಮ್ ಟು ಟೈಮ್ ಜೊತೆಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆದಂತಹ ಸಮಯದ ಅನೌನ್ಸ್ಮೆಂಟ್ ಅನ್ನು ಎ ಐ ಡಿವೈಸ್ ಮೂಲಕ ಕೊಡಲಾಗ್ತಾ ಇರುತ್ತೆ ಇನ್ನು ಮೈಕ್ ಆ ವೈಟ್ ರೂಮ್ ನಲ್ಲಿ ತಾನೊಂದು ವೆಕೇಶನ್ ಗೆ ಬಂದಿದ್ದೀನಿ ಅಂತ ಫೀಲ್ ಆಗ್ತಾ ಇರ್ತಾನೆ ಹಾಗಾಗಿ ಅವನು ರಾತ್ರಿ ಹೊತ್ತು ಲೇಟ್ ಆಗಿ ಮಲಗ್ತಾನೆ ಇನ್ನು ಕೇಟ್ ಅವಳಿಗೋಸ್ಕರ ಒಂದು ಅಲಾರಂ ಅನ್ನ ಫಿಕ್ಸ್ ಮಾಡ್ಕೊಳ್ತಾಳೆ ಯಾಕಂದ್ರೆ ಅವಳು ಆ ರೂಮ್ ಅಲ್ಲಿ ತನ್ನ ದಿನದ ರೊಟೀನ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾ ಇರ್ತಾಳೆ ಇನ್ನು ಅವರಿಬ್ಬರು ಆ ವೈಟ್ ರೂಮ್ ಅಲ್ಲಿ ಮೊದಲ ರಾತ್ರಿ ಒಂದೇ ಬೆಡ್ ನಲ್ಲಿ ಮಲಗ್ತಾರೆ ಮರನೇ ದಿನ ಬೆಳಿಗ್ಗೆ ಕೇಟ್ ಸ್ನಾನ ಮಾಡೋದಕ್ಕಂತ ಗೆ ಹೋಗ್ತಾಳೆ ಅವಳು ಅಲ್ಲಿದ್ದಂಥ ಮಿರರ್ನ ಜೊತೆ ಮಾತಾಡ್ತಾ ಏನೇ ಆಗಲಿ ನಾವಿಬ್ರು ಫಿಫ್ಟಿ ಡೇಸ್ ವಿನ್ ಆಗ್ಲೇಬೇಕು ಅಂತ ಮಿರರ್ ಜೊತೆ ಮಾತಾಡ್ತಾ ಇರ್ತಾಳೆ ಇನ್ನು ಸ್ನಾನದ ನಂತರ ಅವಳು ಒಂದಷ್ಟು ಬಟ್ಟೆಗಳನ್ನು ಲಾಂಡ್ರಿ ರೂಮ್ಗೆ ಸೆಂಡ್ ಮಾಡ್ತಾಳೆ ಆ ಬಟ್ಟೆಗಳ ಬದಲಿಗೆ ಇವರಿಗೆ ಸಿಂಪಲ್ ಆದಂತಹ ಒಂದಷ್ಟು ಬಟ್ಟೆಗಳು ಸಿಗ್ತವೆ ಒಂದಷ್ಟು ಹೊತ್ತು ಅವರಿಬ್ಬರು ಮಾತಾಡಿದ ನಂತರ ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡತೊಡಕ್ತಾರೆ ಆ ಕಡೆಗೆ ತನ್ನ ಮೈಂಡ್ ಅನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಧ್ಯಾನದಲ್ಲಿ ಮಗ್ನಳಾಗ್ತಾಳೆ ತಮ್ಮೈಕ್ ಅಲ್ಲಿರುವಂತಹ ವಾಲ್ ಕ್ಲಾಕ್ ಅನ್ನೇ ನೋಡ್ತಾ ಫಿಫ್ಟಿ ಡೇಸ್ ಎಷ್ಟು ಬೇಗ ಮುಗಿಬಹುದು ಅಂತ ಲೆಕ್ಕ ಆಗ್ತಾ ಇರ್ತಾನೆ ಇನ್ನು ಕೂತು ಕೂತು ಬೇಜಾರಾದಂತ ಮೈಕ್ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಯಾವುದೋ ನಲ್ಲಿ ಹೇಳ್ತಾ ಹೋಗ್ತಾನೆ ಈ ಗೋಡೆಗೆ ವೈಟ್ ಪೇಂಟ್ ಅನ್ನು ಯಾಕೆ ಹಾಕಿದ್ದಾರೆ ಆ ಟೇಬಲ್ ಕೂಡ ವೈಟ್ ಯಾಕಿದೆ ಮತ್ತು ಇಲ್ಲಿರುವಂತಹ ನೆಲವು ಕೂಡ ವೈಟ್ ಕಲರ್ ಅಲ್ಲೇ ಯಾಕಿದೆ ಅಂತೆಲ್ಲ ಮಾತಾಡತೊಡಕ್ತಾನೆ ಆಗ ಪಕ್ಕದಲ್ಲಿದ್ದಂತ ಕೇಟ್ ಹೇಳ್ತಾಳೆ ನೀನು ಆದಷ್ಟು ಆ ವಾಲ್ ಕ್ಲಾಕ್ ಅನ್ನ ನೋಡೋದನ್ನ ಬಿಟ್ಟು ಬಿಡು ಅಂತ ಹೇಳ್ತಿರ್ತಾಳೆ ಇನ್ನು ದಿನಗಳು ಕಳೀತಾ ಹೋದಂತೆ ಮೈಕ್ ರಾತ್ರಿಗಳಲ್ಲಿ ಸರಿಯಾಗಿ ನಿದ್ದೆನೆ ಮಾಡೋದಿಲ್ಲ ಹಾಗಾಗಿ ಅವಳು ಇನ್ನು ವಾಲ್ಕಲಾಕ್ ಅನ್ನ ನೋಡೋದಕ್ಕೆ ಹೋಗ್ಬೇಡ ಅಂತ ವಾರ್ನ್ ಮಾಡಿ ಧ್ಯಾನದಲ್ಲಿ ಮಗ್ನಲ್ಲಾಗ್ತಾಳೆ ಇನ್ನು ಮೈಕ್ ತನ್ನನ್ನು ತಾನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಆ ವೈಟ್ ರೂಮ್ ನಲ್ಲೆಲ್ಲ ರನ್ನಿಂಗ್ ಮಾಡತೊಡಕ್ತಾನೆ ಆನಂತರ ಅವರಿಬ್ಬರು ಕೂಡ ಸಣ್ಣ ಮಕ್ಕಳ ಗೇಮ್ಗಳನ್ನು ಆಡತೊಡಕ್ತಾರೆ ಹಾಗೇನೆ ಡ್ಯಾನ್ಸ್ ಕೂಡ ಮಾಡತೊಡಕ್ತಾರೆ ನಂತರ ಅವರು ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೋಸ್ಕರ ಲಾಂಡ್ರಿ ರೂಮ್ಗೆ ಕೊಡ್ತಾರೆ ಆದರೆ ವಾಪಸ್ ಅವರಿಗೆ ಈ ಹಿಂದೆ ಸಿಕ್ಕಿದ್ದಂತ ಬಟ್ಟೆಗಳೇ ವಾಪಸ್ ಬಂದಿರ್ತವೆ ಹೀಗೆ ಒಂದಷ್ಟು ಸಮಯ ಕಳೀತಾ ಹೋಗ್ತಾ ಹೋಗ್ತಾ ಮೈಗೆ ಆ ರೂಮ್ ಅಲ್ಲಿ ಒಂದು ಕೀಟ ಕಾಣಿಸುತ್ತೆ ಅವನು ಅದಕ್ಕೆ ಊಟ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ತನಗೆ ಶೇಕ್ ಮಿಲ್ಕ್ಶೇಕ್ನ ಎರಡು ಹನಿಗಳನ್ನ ಆ ಕೀಟದ ಪಕ್ಕದಲ್ಲಿ ಹಾಕ್ತಾನೆ ಅಷ್ಟರಲ್ಲಿ ಎ ಐ ಡಿವೈಸ್ ಮಾತಾಡ್ತೊಡಗುತ್ತೆ ನಾವು ಕಳಿಸಿಕೊಟ್ಟಿರುವಂತಹ ಫುಡ್ ವಾಟರ್ ಮಿಲ್ಕ್ಶೇಕ್ ಎಲ್ಲವೂ ಕೂಡ ಕೇವಲ ನಿಮ್ಮಿಬ್ಬರಿಗೆ ಮಾತ್ರ ಅಂತ ಹೇಳತೊಡಗುತ್ತೆ ಆಗ ಮೈಕ್ ಎ ಐ ಗೆ ಹೇಳ್ತಾನೆ ಹಾಗಾದ್ರೆ ಇಲ್ಲಿರುವಂತಹ ಕೀಟ ಅದು ಇಲ್ಲೇ ಇದ್ರೆ ಹಸುವಿನಿಂದ ಸತ್ತೋಗ್ಬಿಡುತ್ತೆ ಅದರಿಂದಾಗಿ ಆ ರೆಡ್ ಬಟನ್ ಅನ್ನು ಒತ್ತಿ ಈ ಕೀಟವನ್ನು ಹೊರಕ್ಕೆ ಬಿಟ್ಬಿಡೋಣ ಅಂತಾನೆ ಅದಕ್ಕೆ ಕೇಟ ಹೇಳ್ತಾಳೆ ನಾವು ರೆಡ್ ಬಟನ್ ಅನ್ನ ಒತ್ತಿ ಆ ಡೋರ್ ಅನ್ನು ಓಪನ್ ಮಾಡಿದ್ರೆ ನಾವು ರೂಲ್ಸ್ ಅನ್ನು ಬ್ರೇಕ್ ಮಾಡಿದಾಗ ಆಗುತ್ತೆ ಹಾಗಾಗಿ ನಾವು ಈ ಕಾಂಟೆಸ್ಟ್ ನಿಂದ ಆಚೆ ಹೋಗಬೇಕಾಗುತ್ತೆ ಅಂತ ಹೇಳ ತೊಡಗ್ತಾಳೆ ಆದರೆ ಮೈಕ್ ಮಾತ್ರ ಅದನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಕ್ಕೆ ಕಳಿಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ ಆಗ ಅವರಿಬ್ಬರಲ್ಲೂ ಕೂಡ ವಾಗ್ವಾದಗಳು ಮೊದಲಾಗುತ್ತೆ ನಾನ್ ವೆಜಿಟೇರಿಯನ್ನು ವೆಜಿಟೇರಿಯನ್ನು ಹಾಗಾಗಿ ಈಗೆಲ್ಲ ಮಾತಾಡ್ತಿದ್ಯಾ ಏನೇನು ಚರ್ಚೆಗಳು ಬಿರುಸಾಗಿ ನಡೆಯತೊಡಕ್ತವೆ ಇದರಿಂದಾಗಿ ಕೇಟ್ ಬೇಜಾರಾಗಿ ಅಲ್ಲಿಂದ ಹೋಗತೊಡಕ್ತಾಳೆ ಆದ್ರೆ ಅವಳು ಹೋಗ್ತಾ ಇರಬೇಕಾದ್ರೆ ನೆಲದಲ್ಲಿ ಇದ್ದಂತ ಆ ಕೀಟವನ್ನ ನೋಡದೆ ಅಕಸ್ಮಾತ್ ಆಗಿ ತುಳಿದು ಆ ಕೀಟ ಅಲ್ಲೇ ಸತ್ತು ಹೋಗುತ್ತೆ ಅದನ್ನು ನೋಡಿದಂತ ಕೇಟ್ ಮೈಕ್ ನ ಕಡೆ ತಿರುಗಿ ಸಾರಿ ನನ್ ಗೊತ್ತಾಗದೆ ಅದನ್ನ ತುಳಿದ್ಬಿಟ್ಟೆ ಅಂತ ಹೇಳತೊಡಗಿದಾಗ ಮೈಕ್ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ ಹೀಗಾಗಿ ಅವನು ಬೇಜಾರಾಗಿ ಸುಮಾರು ಗಂಟೆಗಳ ಕಾಲ ಸೈಲೆಂಟಾಗಿ ಕೂತ್ಕೊಂಡು ಬಿಡ್ತಾನೆ ಇನ್ನು ಆ ವೈಟ್ ರೂಮ್ ರೂಲ್ಸ್ನ ಪ್ರಕಾರ ಅವರು ಎರಡು ಬಾರಿ ಟ್ರೀಟ್ ಅನ್ನ ತಗೋಬಹುದಾಗಿರುತ್ತೆ ಆಗ ಅವನು ಕೇಟ್ ಹತ್ರಕ್ಕೆ ಬಂದು ನಾನಿವತ್ತು ಒಂದು ಟ್ರೀಟ್ ತಗೊಳ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಕೇಟ್ ಹೇಳ್ತಾಳೆ ನಿನ್ನತ ಟ್ರೀಟ್ ತಗೊಂಡ್ರೆ ಒಂದು ಲಕ್ಷ ಡಾಲರ್ ಕಡಿಮೆ ಆಗೋಗುತ್ತೆ ಅಂತ ಹೇಳತೊಡಕ್ತಾಳೆ ಮತ್ತು ಅದನ್ನು ತಗೊಳ್ಳೋದು ಬೇಡ ಅಂತ ನಿರಾಕರಿಸ್ತಾಳೆ ಆದರೂ ಕೂಡ ಮೈ ಟ್ರೀಟ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಅದರಲ್ಲಿ ಅವನಿಗೆ ಗ್ರೀನ್ ಕಲರ್ ಸ್ಕೆಚ್ ಮಾತ್ರ ಸಿಗುತ್ತೆ ನಂತರ ಆತ ಏನ್ ಮಾಡೋದು ಅನ್ಕೊಂಡು ಆ ವೈಟ್ ಇರುವಂತಹ ಗೋಡೆಗಳ ಮೇಲೆ ಡ್ರಾಯಿಂಗ್ ತೊಡಗ್ತಾನೆ ಇದನ್ನ ಕೇಟ್ ನೋಡ್ತಾಳೆ ಮತ್ತು ನನ್ನದೇ ಒಂದು ಪೋರ್ಟ್ರೇಟ್ ಅನ್ನ ಕ್ರಿಯೇಟ್ ಮಾಡು ಅಂತ ಹೇಳ್ತಾಳೆ ಅವಳು ಹೇಳಿದ್ದರಿಂದ ಮೈಕ್ ಕೂಡ ಅವಳ ಚಿತ್ರವನ್ನ ಪೋರ್ಟ್ರೇಟ್ ಮಾಡತೊಡಕ್ತಾನೆ ಆದ್ರೆ ಎಷ್ಟು ಎಷ್ಟೊತ್ತಾದ್ರೂ ಕೂಡ ಅವನ ಡ್ರಾಯಿಂಗ್ ಕಂಪ್ಲೀಟ್ ಆಗದೆ ಹೋಗಿದ್ದರಿಂದಾಗಿ ಕೇಟ್ ಬೋರ್ ಅನಿಸಿ ಅಲ್ಲಿಂದ ಎದ್ದು ಹೋಗ್ತಾಳೆ ಇದರಿಂದ ಬೇಜಾರಾದ್ರೂ ಕೂಡ ಮೈಕ್ ಆ ವೈಟ್ ಗಳ ಮೇಲೆಲ್ಲ ಡ್ರಾಯಿಂಗ್ ಮಾಡ್ತಾನೆ ಇರ್ತಾನೆ ವಾಶ್ರೂಮ್ ಹಾಲ್ ಎಲ್ಲದರ ಮೇಲೂ ಕೂಡ ಆತ ಬಣ್ಣ ಬಣ್ಣದ ಚಿತ್ತಾರಗಳನ್ನ ಬಿಡಿಸಿರ್ತಾನೆ ಆನಂತರ ಕೇಟ್ ಕೂಡ ಬೇಜಾರಾಗ್ತಾಳೆ ತನ್ನ ರೂಡ್ಲಿ ಬಿಹೇವಿಯರ್ಗೋಸ್ಕರ ಅವನನ್ನ ಸಾರಿ ಕೇಳ್ತಾಳೆ ಹೀಗೆ ಕಳಿತಾ ಕಳಿತಾ ಮೂವತ್ತು ದಿನಗಳು ಕಳೆದೋಗಿರ್ತವೆ ಈಗ ಅವ್ರ ಮುಂದೆ ಇರೋದು ಕೇವಲ ಇಪ್ಪತ್ತು ದಿನಗಳು ಮಾತ್ರ ಆಗ ಕೇಟ್ ಮೈಕ್ ಹತ್ರ ಮಾತಾಡ್ತಾ ನನಗೆ ಈ ವೈಟ್ ಹೌಸ್ ರೂಮ್ ಅಲ್ಲಿ ಒಂದೊಂದು ದಿನ ಕಳೆಯುವುದು ಕೂಡ ಇಷ್ಟೊಂದು ಕಷ್ಟ ಅನ್ಸುತ್ತೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ಲ ಅಂತಾಳೆ ಮತ್ತು ಅವನ ಪಕ್ಕದಲ್ಲಿ ಹೋಗಿ ಮಲ್ಕೋತಾಳೆ ಸೀನ್ ಕಟ್ ಮಾಡಿದ್ರೆ ಕೇಟ್ ಬಾತ್ರೂಮ್ ನಲ್ಲಿ ಇದ್ದಂತ ಪಿಸ್ತೂಲನ್ನ ನೋಡಿ ಶಾಕ್ ಆಗ್ತಾಳೆ ತಕ್ಷಣ ಅವಳು ಮೈಕ್ ನನ್ನ ಕರೆದು ಅದನ್ನ ಅಲ್ಲಿಂದ ತೆಗೆಯೋದಕ್ಕೆ ಹೇಳ್ತಾಳೆ ಈ ವೈಟ್ ನವರು ನಮ್ಮ ಹತ್ರ ಏನು ಟ್ರಿಕ್ ಮಾಡೋದಕ್ಕಂತಲೇ ಇದನ್ನೆಲ್ಲ ಪ್ಲೇ ಮಾಡ್ತಿದ್ದಾರೆ ಅನ್ಕೊಂಡು ಆ ಪಿಸ್ತೂಲ್ ಅನ್ನ ಬಿಡ್ನ ಕೆಳಕ್ಕೆ ತೆಳಿಬಿಡ್ತಾರೆ ಅಷ್ಟಲ್ಲಿ ಕನೆಕ್ಟ್ ಅಂತ ಅಲ್ಲಿದ್ದಂತ ಸ್ಕ್ರೀನ್ ನಲ್ಲಿ ಒಂದು ವಿಡಿಯೋ ಪ್ಲೇ ಆಗತೊಡಗುತ್ತೆ ಅದರಲ್ಲಿ ಮೈಕ್ ನ ಸಿಸ್ಟರ್ ತನ್ನ ಅಣ್ಣನ ಬಗ್ಗೆ ಮಾತಾಡ್ತಾ ಇರ್ತಾಳೆ ಮೈಕ್ ಕೇಟ್ ಜೊತೆ ಆ ವೈಟ್ ರೂಮ್ ನಲ್ಲಿ ಇದ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ ಅವನ ತಂಗಿ ಮೈಕ್ ನೀನು ಕೇಟ್ ಇಂದ ದೂರ ಇರೋದಕ್ಕೋಸ್ಕರನೇ ಆ ರೂಮ್ ನಲ್ಲಿ ಇರಬೇಕು ಅಂತ ಹೋಗಿದೀಯಾ ಅಂತಾಳೆ ಮತ್ತು ನೀನೊಬ್ನೇ ಆ ರೂಮ್ ಅಲ್ಲಿ ಅಷ್ಟ ದಿನ ಅಲ್ಲಿ ಹೇಗಿರ್ತೀವೋ ಏನು ನನಗಂತೂ ಗೊತ್ತಾಗ್ತಿಲ್ಲ ಅಂತ ಮಾತಾಡತೊಡಕ್ತಾಳೆ ಆಗ ಪಕ್ಕದಲ್ಲಿದ್ದಂತ ಕೇಟ್ ಮೈಕ್ ಗೆ ನನ್ ಮೇಲೆ ಈ ತರದ ಒಪಿನಿಯನ್ ಕೂಡ ಇದೆಯಾ ಅಂತ ಅವನ ಕಡೆ ತಿರುಗಿ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ ಆತ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ತನ್ನ ಸಿಸ್ಟರ್ ಅನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ ಆ ನಂತರ ಕೇಟ್ಲ ಫಾದರ್ ಫಾದರ್ ಕನೆಕ್ಟ್ಗೆ ಬರ್ತಾರೆ ಆಗ ಅವಳ ಫಾದರ್ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಈಗ ಪರವಾಗಿಲ್ಲ ರೋಡ್ ನಿಂದ ಶೆಲ್ಟರ್ಗೆ ಬಂದಿದೆ ಅಂತ ಮಾತಾಡ್ತಾ ಇರ್ತಾರೆ ಅದನ್ನು ನೋಡಲಾಗದೆ ಕೇಟ್ ಅಲ್ಲಿಂದ ಹೊರಟು ಹೋಗ್ತಾಳೆ ಮತ್ತು ಒಂದು ಮೂಲೆಯಲ್ಲಿ ಕುಳಿತು ಅಳತೊಡಕ್ತಾಳೆ ನಂತರ ಮೈಕ್ ಅವಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅದಾದ ಸ್ವಲ್ಪ ಸಮಯದ ನಂತರ ಕೇಟ್ ಮತ್ತು ಮೈಕ್ ಇಬ್ಬರು ಕೂಡ ತಪ್ಪುಕೊಂಡೆ ನಿದ್ದೆ ಮಾಡತೊಡಕ್ತಾರೆ ನಂತರ ಮಾರ್ನಿಂಗ್ ಅಲಾರ್ಮ್ ಕೇಳುತ್ತೆ ಆದರೆ ಕೇಟ್ ಇನ್ನೂ ಕೂಡ ಎದ್ದೇಳೋದಿಲ್ಲ ಯಾಕಂದ್ರೆ ಅವಳು ಅವಳ ತಂದೆಯನ್ನ ನಲ್ಲಿ ನೋಡಿ ಬೇಜಾರಾಗಿರ್ತಾಳೆ ನೆಕ್ಸ್ಟ್ ಡೇ ಮೈಕ್ ಕೇಟ್ಗೆ ಹೇಳ್ತಾನೆ ನಾವು ಉಳಿದಿರುವಂತ ಇನ್ನೊಂದು ಟ್ರೀಟ್ ಅನ್ನ ತಗೊಂಡ್ಬಿಡೋಣ ನಿರಾಕರಿಸ್ತಾಳೆ ಅಷ್ಟೊಂದು ದುಡ್ಡನ್ನ ಕೇವಲ ಒಂದು ಟ್ರೀಟ್ ಗೋಸ್ಕರ ಕಳೆದ್ಕೊಳ್ಳೋದು ಬೇಡ ಅಂತ ಇದರಿಂದ ಫ್ರಸ್ಟ್ರೇಟ್ ಆಗ್ತಾನೆ ಹೀಗೆ ಸ್ವಲ್ಪ ಹೊತ್ತು ಕಳೆದ ನಂತರ ಕೇಟ್ ಎದ್ದು ಮೈಕ್ ಹತ್ರಕ್ಕೆ ಬರ್ತಾಳೆ ಉಳಿದಿರುವಂತ ಇನ್ನೊಂದು ಟ್ರೀಟ್ ಅನ್ನು ಕೂಡ ತಗೊಳ್ಳೋಣ ಅಂತ ಅವನಿಗೆ ಹೇಳ್ತಾಳೆ ಆಗ ಮೈಕ್ ಸೆಕೆಂಡ್ ಟ್ರೀಟ್ ಗೋಸ್ಕರ ಅಲ್ಲಿದ್ದಂತಹ ಮಾನಿಟರ್ ಅನ್ನ ಟಚ್ ಮಾಡ ತೊಡಗ್ತಾನೆ ಅಷ್ಟರಲ್ಲಿ ಆ ವೈಟ್ ಹೌಸ್ ರೂಮ್ ನ ಡೋರ್ ಓಪನ್ ಆಗುತ್ತೆ ಆಗ ಸೈಮನ್ ಹೆಸರಿನ ಒಬ್ಬ ಕಿಡ್ ಲೇಡಿ ಒಳಕ್ಕೆ ಎಂಟರ್ ಆಗ್ತಾಳೆ ಇನ್ನು ಮೈಕ್ ಅವಳನ್ನ ಬೆತ್ತಲೆಯಾಗಿ ನೋಡಿ ಕನ್ಫ್ಯೂಸ್ ಆಗ ತೊಡಗ್ತಾನೆ ಸೆಕೆಂಡ್ ಟ್ರೀಟ್ ಆಗಿ ಅವಳನ್ನು ರೂಮ್ನೊಳಗೆ ಕಳಿಸಿರ್ತಾರೆ ಆದ್ರೆ ಅವಳಿಗೆ ಈ ಕಾನ್ಸೆಪ್ಟ್ ಬಗ್ಗೆ ಒಂಚೂರು ಕೂಡ ಗೊತ್ತಿರೋದಿಲ್ಲ ಯಾಕಂದ್ರೆ ಅವಳೊಬ್ಬ ಆಕ್ಟ್ರೆಸ್ ಹದಿನೈದು ದಿನ ಈ ರೂಮ್ ನಲ್ಲಿ ಅವಳಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಬುಕ್ ಮಾಡಿಕೊಂಡಿರ್ತಾರೆ ಆನಂತರ ಮೈಕ್ ತಾನು ಹಾಕೊಂಡಿದ್ದಂತಹ ಟೀ ಶರ್ಟ್ ಅನ್ನು ತೆಗೆದು ರೂಮ್ ಒಳಕ್ಕೆ ಬಂದಿದ್ದಂತಹ ಸೈಮನ್ಗೆ ಕೊಡ್ತಾನೆ ಇನ್ನು ಸೈಮನ್ ಅಲ್ಲಿ ಬರೆಯಲಾಗಿದ್ದಂತಹ ಡ್ರಾಯಿಂಗ್ಸ್ ಎಲ್ಲವನ್ನು ಕೂಡ ನೋಡಿ ಮೈಕ್ನನ್ನ ಹೊಗಳ ತೊಡಗುತ್ತಾಳೆ ಇದನ್ನು ನೋಡಿದಂತಹ ಕೇಟ್ ಮತ್ತಷ್ಟು ಕೋಪಿಸಿಕೊಳ್ತಾಳೆ ಇನ್ನು ಮೈಕ್ ಆ ಲೇಡೀಸ್ ಇಬ್ಬರಿಗೂ ಕೂಡ ಬೆಡ್ ಮೇಲೆ ಮಲಗೋದಕ್ಕೆ ಹೇಳಿ ತಾನು ಫ್ಲೋರ್ ನ ಮೇಲೆ ಮಲಗೋದಕ್ಕೆ ರೆಡಿ ಆಗ್ತಾನೆ ಆದ್ರೆ ಕೇಟ್ ಆಗಿನಿಂದಲೂ ಕೂಡ ಇವರಿಬ್ಬರ ಟಿಣಕಿ ಮಿಣಿಕಿ ಫ್ರೆಂಡ್ಶಿಪ್ ಅನ್ನ ನೋಡಿ ಕೇಟ್ ಫ್ಲೋರ್ ಅಲ್ಲಿ ಮಲ್ಗೋದೇನು ಬೇಡ ಬೆಡ್ ಮೇಲೆ ಮಲ್ಕೋ ಅಂತ ಹೇಳ್ತಾಳೆ ಇನ್ನು ಮೈಕ್ ಆರಾಮಾಗಿ ಬೆಡ್ ಮೇಲೆ ಮಲಗೋದಕ್ಕಂತ ಬರ್ತಾನೆ ನಂತರ ಮೂವರು ಒಂದೇ ಬೆಡ್ ಅಲ್ಲಿ ಮಲಗ್ತಾರೆ ಆದ್ರೆ ಕೇಟ್ ಅವರಿಬ್ಬರ ಮಧ್ಯದಲ್ಲಿ ಮಲಗಿರ್ತಾಳೆ ಪೂರಾ ರಾತ್ರಿ ಕೇಟ್ಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಹಾಗಾಗಿ ಅವಳು ಬೆಳಗಿನ ಜಾವ ನಿದ್ದೆಗೆ ಜಾರಿರ್ತಾಳೆ ಆ ನಂತರ ಬೆಳಿಗ್ಗೆನೆ ಎದ್ದು ಪಕ್ಕದಲ್ಲಿ ನೋಡ್ತಾಳೆ ಆದ್ರೆ ಸೈಮನ್ ಬೆಡ್ ಮೇಲೆ ಇರೋದಿಲ್ಲ ಅದನ್ನ ನೋಡಿದಂತ ಕೇಟ್ ಅನ್ಕೊತಾಳೆ ಮೋಸ್ಟ್ಲಿ ಸೈಮನ್ ಈ ರೂಮ್ ಇಂದ ಹೊರಟೋಗಿರ್ಬೇಕು ಅಂತ ಆದ್ರೆ ಅವಳು ಬಾತ್ರೂಮ್ ನಲ್ಲಿ ಇರ್ತಾಳೆ ಅದು ಕೂಡ ನೇಕೆಡ್ ಆಗಿ ಅಲ್ಲೆಲ್ಲ ಓಡಾಡ್ತಾ ಇರ್ತಾಳೆ ಇದರಿಂದಾಗಿ ಗೆ ಕೋಪ ಬಂದರೂ ಕೂಡ ಕಂಟ್ರೋಲ್ ಮಾಡಿಕೊಳ್ತಾಳೆ ಅದಾದ ನಂತರ ಮೂವರು ಕೂಡ ಅದೇ ರೂಮ್ ನಲ್ಲಿ ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ತಾ ಹೋಗ್ತಾರೆ ಅದೇ ಟೈಮ್ ಅಲ್ಲಿ ಮೈಕ್ ತಲೆ ಸುತ್ತಿದಂತೆ ಅನಿಸ ತೊಡಗುತ್ತೆ ಅದರ ಮೈಕ್ ಗೆ ಒಳಗಾಗ್ತಾನೆ ಸುತ್ತಲೂ ಕೂಡ ಬ್ಲಡ್ ಅರಿತಾ ಇರುವಂತೆ ಕಾಣಿಸ ತೊಡಗುತ್ತೆ ಇನ್ನು ನೀರಿನ ಒಳಗೆ ಅವನ ಬ್ರದರ್ ಮುಳುಗ್ತಾ ಇರುವಂತೆ ಕಾಣಸ ತೊಡಗುತ್ತೆ ಜೊತೆಗೆ ಮೈಕ್ ಕೂಡ ನೀರೊಳಕ್ಕೆ ಧುಮುಕಿ ತಾನಾಗಿ ತೊಡಗ್ತಾನೆ ಇದನ್ನೆಲ್ಲ ನೋಡಿದಂತಹ ಸೈಮನ್ ಮತ್ತು ಕೇಟ್ ಅವನನ್ನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡ ತೊಡಗ್ತಾರೆ ಅದರ ಮೈಕ್ ಏನೇನೋ ಮಾತಾಡ್ತಾ ಜೋರಾಗಿ ಹೇಳ್ತಾ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾನೆ ನಂತರ ಮೈಕ್ ಬೆಡ್ ನಲ್ಲಿ ಮಲಗಿ ನಿದ್ದೆ ಮಾಡತೊಡಕ್ತಾನೆ ಆನಂತರ ಕೇಟ್ ಮತ್ತು ಸೈಮನ್ ಒಂದಷ್ಟು ಹೊತ್ತು ಹಲವಾರು ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡಿಕೊಳ್ಳತೊಡಕ್ತಾರೆ ಒಂದು ಸ್ವಲ್ಪ ಹೊತ್ತಿನ ನಂತರ ಮೈ ಕದ್ದೇಳ್ತಾನೆ ಮತ್ತು ಅವನು ಸೈಮನ್ ಲತ್ರಕ್ಕೆ ಹೋಗಿ ಕೂತ್ಕೋತಾನೆ ಅಲ್ಲಿ ಇಬ್ಬರು ಕೂಡ ತಮ್ಮ ಫ್ಯಾಮಿಲಿ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡತೊಡಕ್ತಾರೆ ಇದರಿಂದಾಗಿ ಅವರಿಬ್ಬರ ಮಧ್ಯೆ ಒಂದು ಕ್ಲೋಸ್ ಆದಂತಹ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅದೇ ಟೈಮ್ ಅಲ್ಲಿ ಇಂದಿನಿಂದ ಬಂದಂತಹ ಕೇಟ್ ಅವರಿಬ್ಬರು ಕೈ ಕೈ ಇಟ್ಕೊಂಡಿರೋದನ್ನ ನೋಡ್ತಾಳೆ ಆಗ ಅವಳ ಕೋಪ ನಿಚ್ಚಿಗಿರುತ್ತೆ ಅವಳು ಸೈಮನ್ಗೆ ಹೇಳ್ತಾಳೆ ನೀನು ಬಂದಾಗಿನಿಂದಲೂ ಕೂಡ ನನ್ನ ಬಾಯ್ ಫ್ರೆಂಡ್ ಅನ್ನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇದೆಯಾ ಅಂತ ಮಾತಾಡ್ತಾ ಹೋಗ್ತಾಳೆ ಅದಕ್ಕೆ ಸೈಮನ್ ಹೇಳ್ತಾಳೆ ನೀನೊಬ್ಬ ಇನ್ಸೆಕ್ಯೂರ್ ಆದಂತ ಲೇಡಿ ನಿನಗೆ ನಿನ್ ಬಾಯ್ ಫ್ರೆಂಡ್ ಮೇಲೆ ನಂಬಿಕೆ ಇಲ್ಲ ಅಂತೆಲ್ಲ ಮಾತಾಡ್ತಾಳೆ ಇವರಿಬ್ಬರ ಈ ಮಾತುಕತೆಗಳನ್ನ ಕೇಳಿ ಸಿಟ್ಟಾದಂತ ಮೈಕ್ ಅಲ್ಲಿಂದ ಹೊರಟು ಹೋಗ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೈಕ್ ಇದ್ದೇಳ್ತಾನೆ ಆದರೆ ಅವನ ಮೂಡ್ ಅಷ್ಟಾಗಿ ಸರಿ ಇರೋದಿಲ್ಲ ಇನ್ನು ಸೈಮನ್ ಕೂಡ ಆ ರೂಮ್ ನಿಂದ ಹೊರಟು ಹೋಗಿರ್ತಾಳೆ ಆದ್ರೆ ಅವಳು ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಮೈಕ್ ಒಂದು ಮೆಸೇಜ್ ಅನ್ನ ಬಿಟ್ಟು ಹೋಗಿರ್ತಾಳೆ ಅದರಲ್ಲಿ ಅವಳು ನನ್ನನ್ನ ನನ್ನ ಲೈಫ್ ನಲ್ಲಿ ನಿನ್ನಷ್ಟು ಪ್ರೀತಿಸಿದವರು ಯಾರೂ ಇಲ್ಲ ಅಂತ ಬರೆದಿರ್ತಾಳೆ ಅದನ್ನ ನೋಡಿದಂತ ಕೇಟ್ ಕೇಳ್ತಾಳೆ ಬರೀ ಇಷ್ಟೇನಾ ಅಥವಾ ನನ್ಗೆ ಗೊತ್ತಿಲ್ಲದಂಗೆ ರಾತ್ರಿಗಳಲ್ಲಿ ಏನಾದ್ರೂ ಹಲ್ಚಲ್ ನಡೆಸ್ತಿದ್ರ ಅಂತ ಆಗ ಮೈ ಕೇಳ್ತಾನೆ ಇದೆಲ್ಲ ನನಗೇನು ಕೂಡ ಗೊತ್ತಿಲ್ಲ ಅಸಲು ಸೈಮನ್ ಆತರ ಯಾಕೆ ಬರ್ದೋಗಿದಾಳೆ ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ ಮೋಸ್ಟ್ಲಿ ವೈಟ್ ಹೌಸ್ನವರೇ ನಮ್ಮ ಜೊತೆ ಈ ಥರ ಗೇಮ್ ಆಡ್ತಾ ಇರ್ಬೋದು ಅಂತ ಹೇಳತೊಡಗ್ತಾನೆ ಆದ್ರೆ ಮೊದಲೇ ಸಿಟ್ಟಾಗಿದ್ದಂತ ಕೇಟ್ ನನ್ನ ಹತ್ರ ಸುಳ್ಳೇಳದ ಹೋಗ್ಬೇಡ ನೀವಿಬ್ರು ನನ್ನ ಎದ್ರಲ್ಲಿ ಹಾಗೆಲ್ಲ ಕುಲುತಾ ಇರ್ಬೇಕಾದ್ರೆ ಅನ್ಕೊಂಡೆ ಇದಿನ್ನೂ ಮುಂದುವರಿಯುತ್ತೆ ಅಂತ ಆದ್ರೆ ಇಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತಳೆ ಮತ್ತು ಅದೇ ಸಿಟ್ಟಿನಿಂದ ಅವನನ್ನ ಹಿಂದಕ್ಕೆ ತಳ್ತಾಳೆ ಆಗ ಮೈಕ್ ನ ತಲೆ ಅಲ್ಲಿದ್ದಂತ ವಾಲ್ಗೆ ತಗಲುತ್ತೆ ಇನ್ನು ಕೆಳಕ್ಕೆ ಬಿದ್ದಂತ ಮೈಕ್ ನನ್ನ ನೋಡಿ ಕೇಟ್ ಸಾರಿ ಆಕ್ಸಿಡೆಂಟಲ್ ಆಗಿ ತರ ಆಗೋಯ್ತು ಅಂತ ಹೇಳ ಆಗ ಮೈಕ್ ನೋವಿನಿಂದಲೇ ತಲೆಯನ್ನ ಇಡ್ಕೊಂಡು ಅಸಲ್ ನಾನ್ ನಿನಗೆ ಎಷ್ಟ್ ಫೇತ್ಫುಲ್ ಆಗಿದ್ದೀನಿ ಗೊತ್ತಾ ನಮ್ಮಿಬ್ಬರ ನಡುವೆ ರಿಲೇಶನ್ಶಿಪ್ ಅನ್ನ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಆದ್ರೆ ನೀನು ನನ್ನನ್ನೇ ಅನುಮಾನಿಸ್ತಾ ಇದೀಯಾ ಅಂತೆಲ್ಲ ಮಾತಾಡತೊಡಕ್ತಾನೆ ಇದನ್ನ ಕೇಳಿದಂತ ಕೇಟ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇನ್ನು ಮೈಕ್ನ ತಲೆ ಅಲ್ಲಿದ್ದಂತ ವಾಲ್ಗೆ ತಗುಲಿದ್ದರಿಂದ ಅವನ ತಲೆಯಲ್ಲಿ ಬ್ಲಡ್ ಬರ್ತಾ ಇರುತ್ತೆ ಅದನ್ನ ನೋಡಿದಂತ ಕೇಟ್ ತಕ್ಷಣ ಹೋಗಿ ಒಂದಷ್ಟು ಜ್ಯೂಸ್ ಮತ್ತು ಒಂದು ಟವಲ್ ಅನ್ನ ತರ್ತಾಳೆ ಟವಲ್ ಅನ್ನ ಅವನ ತಲೆಗೆ ಒತ್ತಿ ಹಿಡಿದು ಅವನಿಗೆ ಒಂದಷ್ಟು ಜ್ಯೂಸ್ ಅನ್ನ ಕುಡಿಸ ತೊಡಗ್ತಾಳೆ ಮತ್ತು ಅವಳು ಹೇಳ್ತಾಳೆ ಒಂದ್ ಸ್ವಲ್ಪ ಹೊತ್ತಿಗೆ ಇದೆಲ್ಲವೂ ಕೂಡ ಸೆಟ್ ಆಗುತ್ತೆ ಬಿಡು ಅಂತ ಆದ್ರೆ ಮೈ ಇಲ್ಲ ನನ್ನ ತಲೆಗೆ ದೊಡ್ಡ ಗಾಯ ಆದಂತಿದೆ ನಾವು ಡಾಕ್ಟರ್ ಅನ್ನ ಒಳಕ್ಕೆ ಕರ್ಸಲೇಬೇಕು ಅಂತಾನೆ ಆಗ ಕೇಟ್ ಹೇಳ್ತಾಳೆ ಇಷ್ಟಕ್ಕೆಲ್ಲ ಡಾಕ್ಟರ್ ಏನು ಬೇಕಾಗಿಲ್ಲ ಒಂದ್ ಸ್ವಲ್ಪ ಹೊತ್ತಿಗೆ ಬ್ಲೀಡಿಂಗ್ ನಿಂತು ಹೋಗುತ್ತೆ ಇನ್ನು ಒಂದು ವೇಳೆ ನಾವು ಡಾಕ್ಟರ್ ಅನ್ನ ಕರೆಸಿದ್ರೆ ನಾವು ಈ ರೂಮ್ ನ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ ಆಗಾಗುತ್ತೆ ಅಂತಳೆ ಇದೆಲ್ಲವನ್ನೂ ಕೇಳಿ ಇದಂತೈ ಕೇಟ್ಗೆ ನನ್ಗೆ ಏನ್ ಆಗ್ತಾ ಇದ್ರು ಕೂಡ ನಿನಗೆ ಪರವಾಗಿಲ್ಲ ಅಲ್ವಾ ಒಂದ್ ವೇಳೆ ನಾನು ಸತ್ತೋದ್ರು ಕೂಡ ನಿನಗೆ ದುಡ್ಡೇ ಮುಖ್ಯ ಅಲ್ವಾ ಹೀಗೆ ಅಂತ ದುಡ್ಡು ದುಡ್ಡು ಅಂತ ಹೋಗ್ತೀಯ ಅಂತೆಲ್ಲ ಮೈಕ್ ಮಾತಾಡ್ತಾ ಇರ್ತಾನೆ ಅದಕ್ಕೆ ಕೇಟ್ ಆತರ ಏನು ಇಲ್ಲ ಆದ್ರೆ ನೀನು ಇಲ್ಲ ಸಲ್ಲದನ್ನೆಲ್ಲ ಯೋಚನೆ ಮಾಡ್ತಾ ಮೈಂಡ್ ಕ್ರೆಶ್ ಮಾಡ್ಕೊಳ್ತಾ ಇದೀಯಾ ಅಂತ ಹೇಳ್ತಾಳೆ ಆಗ ಮೈಕ್ ಹೇಳ್ತಾನೆ ನಾವ್ ಇಲ್ಲಿಂದ ಹೊರಟೋದ್ರೇನೆ ನಾವು ಲೈಫಲ್ಲಿ ಗೆಲ್ತೀವಿ ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಅದಕ್ಕೆ ಕೇಟ್ ಹೇಳ್ತಾಳೆ ಇಲ್ಲ ನಾವು ಆಲ್ಮೋಸ್ಟ್ ಈ ಗೇಮ್ ನ ಎಂಡ್ ಗೆ ಬಂದಿದ್ದೀವಿ ಈ ಟೈಮ್ ಅಲ್ಲಿ ನಾವು ಯಾವುದೇ ಮಿಸ್ಟೇಕ್ ಮಾಡಿದ್ರು ಕೂಡ ನಮಗೆ ಬರುವಂತ ಮಿಲಿಯನ್ ಗಟ್ಲೆ ಅಮೌಂಟ್ ಕೈ ತಪ್ಪಿ ಹೋಗುತ್ತೆ ಅದಕ್ಕೆ ಅದಕ್ಕೆಮ್ಮಿ ಪ್ರೊಫೆಸರ್ ಹುವಾನ್ ನಮ್ಮನ್ನ ಆಳವಾಗಿ ಸ್ಟಡಿ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ನಾವು ಮನುಷ್ಯರಾಗಿ ಫೇಲ್ ಆಗ್ತಾ ಇದೀವಿ ನಾವೀಗ ಬಿಹೇವ್ ಮಾಡ್ತಾ ಹೋದ್ರೆ ನಾವು ಕೊನೆವರೆಗೂ ಇದ್ರೂ ಕೂಡ ನಾವು ಫೇಲ್ ಆದಂತೆ ಅಂತಾನೆ ನಾವಿಬ್ರು ಲೈಫಲ್ಲಿ ಫೇಲ್ ಆಗಿ ಬರೀ ದುಡ್ಡನ್ನ ಗೆದ್ಕೊಂಡ್ರೆ ಏನ್ ಪ್ರಯೋಜನ ಅಂತಾನೆ ಆದ್ರೆ ಕೇಟ್ಗೆ ಇವನ ಮಾತುಗಳನ್ನ ಕೇಳ್ತಾ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆಗ ಮೈಕ್ ಹೇಳ್ತಾನೆ ನಿನ್ನ ಜೊತೆ ಬಂದರೂ ಬರ್ತೇ ಇದ್ರು ಕೂಡ ನಾನಿಲ್ಲಿಂದ ಹೊರಟು ಹೋಗ್ತೀನಿ ಅಂತ ಅಲ್ಲಿಂದ ಡೋರ್ನ ಕಡೆ ನಡೀತಾ ಹೋಗ್ತಾ ಇರ್ತಾನೆ ಆಗ ಕೇಟ್ ಮೈಕ್ ಮೈಕ್ನ ಕಡೆ ಮಾಡಿ ನೀನು ಈ ನಿಂದ ಹೊರಕ್ಕೆ ಹೋಗೋದಾದ್ರೆ ನಾನು ನಿನ್ನ ಇಲ್ಲೇ ಶೂಟ್ ಮಾಡ್ತೀನಿ ಈ ಕಾಂಟೆಸ್ಟ್ ಅಲ್ಲಿ ಎಂಡ್ ವರೆಗೂ ಬಂದು ಈಗ ಇಲ್ಲಿಂದ ಹೊರಟು ಹೋದ್ರೆ ಏನು ಅರ್ಥವಿರುತ್ತೆ ಅಂತಾಳೆ ಆಗ ಮೈಕ್ ಇಂದ ಕೆತ್ತಿರ್ಗಿ ಈ ವೈಟ್ ರೂಮ್ ನಿಂದಾಗಿ ನಿನಗೆ ಬಿಹೇವ್ ಮಾಡ್ತಾ ಇದೀಯಾ ಪ್ರೈಸ್ ಮನಿಗೋಸ್ಕರ ನಿನ್ನೇ ನೀನು ಕಳೆದುಕೊಳ್ಬೇಡ ಅಂತ ಹೇಳಿ ಮೈಕ್ ಅಲ್ಲಿಂದ ಹೊರಟು ಹೋಗ್ತಾನೆ ಮೈಕ್ ಆ ರೂಮ್ ನಿಂದ ಎಕ್ಸಿಟ್ ಆದ ತಕ್ಷಣ ಫೈವ್ ಮಿಲಿಯನ್ ಡಾಲರ್ಸ್ ಇದ್ದಂತ ಅಮೌಂಟ್ ತಕ್ಷಣ ಒನ್ ಮಿಲಿಯನ್ ಡಾಲರ್ ಗೆ ಮೈನಸ್ ಆಗುತ್ತೆ ಇನ್ನು ಆ ವೈಟ್ ರೂಮ್ ನಿಂದ ಹೊರಟು ಹೋದಂತ ಮೈಕ್ ನ ಬಗ್ಗೆ ಯೋಚಿಸ್ತಾ ಕೇಟ್ ಕಳ್ತಾ ಇರ್ತಾಳೆ ಒಬ್ಬಂಟಿಯಾಗಿ ಆ ರೂಮ್ ನಲ್ಲಿ ತೊಡಗ್ತಾಳೆ ಅಲ್ಲಿದ್ದಂತಹ ವಾಲ್ನ ಮೇಲೆ ಮೈಕ್ ಡ್ರಾಯಿಂಗ್ ಮಾಡಿದಂತಹ ಚಿತ್ರಗಳನ್ನ ನೋಡ್ತಾ ಇರ್ತಾಳೆ ನಿನಗೋಸ್ಕರ ಮಳೆಯ ಒಂದೊಂದು ಅನಿಯನ್ನು ಕೂಡ ಕ್ಯಾಚ್ ಮಾಡಿ ಕೂಡಿರ್ತೀನಿ ಅಂತ ಮೈಕ್ ಆ ವಾಲ್ನ ಮೇಲೆ ಬರೆದಿರೋದು ಕಾಣಿಸುತ್ತೆ ಅದನ್ನು ನೋಡಿದಂತ ಕೇಟ್ ಎಮೋಷನಲ್ ಆಗ್ತಾಳೆ ಇನ್ನು ಆ ವೈಟ್ ರೂಮ್ ನಲ್ಲಿ ಫಾರ್ಟಿ ಏಟ್ ಡೇಸ್ ಕಳೆದು ಹೋಗಿರುತ್ತೆ ಆಗ ಕೇಟ್ ನಿಧಾನವಾಗಿ ನಡೀತಾ ಹೋಗಿ ಆ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಕೈಯನ್ನು ಮುಂದೆ ತರ್ತಾಳೆ ಆ ಸೀನ್ ಅಲ್ಲಿಗೆ ಕಟ್ ಆಗುತ್ತೆ ಆನಂತರ ಮೈಕ್ ಜಾಗಿಂಗ್ ಮಾಡ್ತಾ ಬರ್ತಾ ಇರಬೇಕಾದ್ರೆ ರೋಡ್ ಪಕ್ಕದಲ್ಲಿ ಕೇಟ್ ಕಾಣಿಸ್ತಾಳೆ ಇನ್ನು ಅವರಿಬ್ಬರು ಮಾತಾಡ್ಕೊಳ್ತಾ ಇರಬೇಕಾದ್ರೆ ಅವರಿಬ್ಬರು ಕೂಡ ಆ ರೂಮ್ ನಿಂದ ಹೊರಕ್ಕೆ ಬಂದು ತುಂಬಾ ದಿನಗಳೇ ಕಳೆದೋಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ ಹೀಗೆ ತುಂಬಾ ದಿನಗಳ ನಂತರ ಅವರಿಬ್ಬರು ಮತ್ತೆ ಮೀಟ್ ಆಗಿರ್ತಾರೆ ನಾನ್ ಆ ಟೈಮ್ ಅಲ್ಲಿ ನಿನ್ನ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಿದ್ದಕ್ಕೆ ಸಾರಿ ಅಂತಾಳೆ ಕೇಟ್ ಅದಕ್ಕೆ ಮೈಕ್ ಕೂಡ ಆ ಟೈಮಲ್ಲಿ ಆದಂತ ಎಲ್ಲಾ ತಪ್ಪುಗಳಿಗೂ ಕೂಡ ನನ್ನಿಂದ ಸಾರಿ ಅಂತಾನೆ ಆ ನಂತರ ಅವರಿಬ್ಬರು ಕೂಡ ಜೊತೆಯಲ್ಲಿ ಮಾತಾಡ್ತಾ ನಡೀತಾ ಹೋಗ್ತಾರೆ ಆ ಟೈಮಲ್ಲಿ ಮೈಕ್ ಅವಳನ್ನ ಕೇಳ್ತಾನೆ ನಾನು ಅಲ್ಲಿಂದ ಬಂದ ನಂತರ ನೀನು ಆ ರೂಮ್ ನಲ್ಲೇ ಲಾಸ್ಟ್ವರೆಗೂ ಇದ್ಯಾ ಅಥವಾ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿದ್ಯಾ ಅಂತ ಅದಕ್ಕೆ ಕೇ ಏನು ಆನ್ಸರ್ ಮಾಡದೆ ಸೈಲೆಂಟ್ ಆಗಿರ್ತಾಳೆ ಅಲ್ಲಿಂದ ಕ್ಯಾಮರಾ ಒಂದು ಬಿಲ್ಡಿಂಗ್ ನ ಕಡೆ ಫೋಕಸ್ ಆಗ್ತಾ ಹೋಗುತ್ತೆ ಆ ಗೋಡೆಯ ಮೇಲೆ ಇದ್ದಂತಹ ನೇಮ್ ಪ್ಲೇಟ್ ನ ಮೇಲೆ ಬರ್ದಿರುತ್ತೆ ಈ ಬಿಲ್ಡಿಂಗ್ ನ ನಿರ್ಮಾಣ ಒಂದು ಬಿಗ್ ಡೊನೇಷನ್ ಅಮೌಂಟ್ ನಿಂದ ನಿರ್ಮಿಸಲಾಯಿತು ಆದ್ರೆ ಇದಕ್ಕೆ ಹಣವನ್ನ ಡೊನೇಟ್ ಮಾಡಿದಂತ ವ್ಯಕ್ತಿ ತಮ್ಮ ಹೆಸರನ್ನ ಹೇಳಿಲ್ಲ ಅಂತ ಅದರಲ್ಲಿ ಬರ್ದಿರುತ್ತೆ ಸೀನ್ ಕಟ್ ಮಾಡಿದ್ರೆ ಮತ್ತೊಂದು ಜೋಡಿ ಆ ವೈಟ್ ಹೌಸ್ ನೊಳಕ್ಕೆ ಎಂಟರ್ ಆಗಿರುತ್ತೆ ಅಂಡ್ ಅವರು ಕೂಡ ಒಂದು ಹೊಸ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿ ಆ ವೈಟ್ ಹೌಸ್ ನೊಳಕ್ಕೆ ಬಂದಿರ್ತಾರೆ ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ